ಲೋಕಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಕಲಾಪ ಸುಗಮವಾಗಿ ನಡೆಸಲು ಸಹಕಾರ ನೀಡುವಂತೆ ವಿಪಕ್ಷಗಳಿಗೆ ಮನವಿ ಮಾಡಿದರು. ಲೋಕಸಭೆಯ ಗರಿಮೆ ಹೆಚ್ಚಿಸಲು ಸದಸ್ಯರ ಸಾಮೂಹಿಕ ಪ್ರಯತ್ನ ಅಗತ್ಯ ಎಂದು ಪ್ರತಿಪಾದಿಸಿದ ಅವರು ಭಾರತದ ಸಂಸದೀಯ ಪರಂಪರೆಗೆ ಧಕ್ಕೆ ತರುವಂತಹ ಘಟನೆಗಳು ಪುನರಾವರ್ತಿತವಾಗುವುದು ಬೇಡ. ಸದನದ ಹಿರಿಮೆ ಗಮನದಲ್ಲಿಟ್ಟುಕೊಂಡು ದೇಶದ ಜನತೆಗೆ ಉತ್ತರ ನೀಡಬೇಕಾದ ಜವಾಬ್ದಾರಿ ನಮ್ಮದಾಗಿದೆ ಎಂದರು. ದೇಶದ ಜನರ ಭಾವನೆಗಳನ್ನು ಸದನದಲ್ಲಿ ಮಂಡಿಸುತ್ತೇವೆ. ಸಭೆಯ ಹಿರಿಮೆ ಹೆಚ್ಚಿಸಲು ಸಂಘಟಿತ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದ ಅವರು ಸದನದ ಕಲಾಪಕ್ಕೆ ಪದೇ ಪದೇ ಧಕ್ಕೆ ತರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಮಾರಾ ಲೋಕತಂತ್ರ ಕೇಸೆ ಮಜಬೂತ್ ಹೋಗಾ ಏಸಿ ಘಟನೆ ಜೋ ಸಂಸದೀಯ ಪರಂಪರಾಕ್ಕೆ ಅನುರೂಪ ನಹೀ ಹೈ ಉನ್ ಘಟನಾಕ್ಕೆ ಪುನರಾವರ್ತನೆ ನಾ ಕರೆ. अगर ऐसी घटनाओं की पुनरावृत्ति होगी तो मैं आपका सहयोग चाहता हूं. ऐसे सदस्यों के खिलाफ मुझे सख्त कार्रवाई करनी पड़ेगी ताकि हम संसद की मर्यादा को बनाए रखें. ये सदन आपकी नेतृत्व में एक नया मिसाल बनाए हैं. ಕಾಂಗ್ರೆಸ್ ಮುಖಂಡ ಅಧೀರ್ ರಂಜನ್ ಚೌಧರಿ ತಮ್ಮ ನೇತೃತ್ವದಲ್ಲಿ ಸದನ ಗರಿಷ್ಠ ಮಟ್ಟದಲ್ಲಿ ಈ ಹಿಂದೆ ಕಾರ್ಯನಿರ್ವಹಣೆ ಮಾಡಿದೆ. ಈಗ ಸರ್ಕಾರದ ಧೋರಣೆಯಿಂದಾಗಿ ಈ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಹೇಳಿದರು. सर मैं एक छोटी सी कानूनी बात करते हैं. बताना ये बताना सर, ये इतना इतना बड़ा बंडल पेपर का बंडल इधर के प्रत्यागी संसदीय व्यवहार पर सचिव प्रहलाद जोशी कलापद कागज पत्र विपक्ष सदस्य एसद्ध्ते चर्चे नीतिये सदस्य हे वर्त सर विषय चर्चे के सरकार सिद्धवे प्रतिपक्ष अदेश ಬಳಿಕ ಕಲಾಪವನ್ನು ಅರ್ಧ ಗಂಟೆ ಮುಂದೂಡಲಾಯಿತು. ಪುನಃ ಸದನ ಸಮಾವೇಶಗೊಂಡಾಗ ಮೈಸೂರು ಸಂಸದ ಪ್ರತಾಪ್ ಸಿಂಹ ಸ್ಮಾರ್ಟ್ ಸಿಟಿ ಯೋಜನೆಗೆ ಕರ್ನಾಟಕದ ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ, ಮಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಧಾರವಾಡ ಈ ಏಳು ನಗರಗಳು ಸೇರ್ಪಡೆಯಾಗಿವೆ. ಈ ನಗರಗಳಲ್ಲಿ 17,160 ಕೋಟಿ ರೂಪಾಯಿ ವೆಚ್ಚದ 817 ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅತ್ಯುತ್ತಮ ಪ್ರಗತಿ ಸಾಧ್ಯವಾಗುತ್ತಿದೆ ಎಂದರು. ಆದರೆ ಮೈಸೂರು ನಗರ ಇದಕ್ಕೆ ಸೇರ್ಪಡೆಗೊಂಡಿಲ್ಲ. ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ ಹಲವು ವರ್ಷಗಳಿಂದ ಮೈಸೂರು ಸತತವಾಗಿ ಅತ್ಯುತ್ತಮ ಸಾಧನೆ ಮಾಡುತ್ತಿದೆ. ಸ್ವಚ್ಛ ನಗರಿ ಎಂದು ಗುರುತಿಸಿಕೊಂಡಿದೆ. ಮೈಸೂರಿಗೆ ಸ್ಮಾರ್ಟ್ ಸಿಟಿ ಯೋಜನೆಯ ನಿಧಿಯಡಿ ಯಾವುದೇ ಅನುದಾನ ದೊರೆತಿಲ್ಲ ಎಂದು ಹೇಳಿದರು. ಮೈಸೂರು ಸಿಟಿ ಕಾರ್ಪೊರೇಷನ್ ಡಿಡ್ ನಾಟ್ ಡೂ ದಿ ಲೋಕಲ್ ಆಡಿಟಿಂಗ್ from 2011, so the Karnataka government was unable to recommend the name of Mysuru, sir. But sir, as far as the cities which have got less than 1 million population is concerned, in Swachh Bharat Sarvekshan we are number one. We are the cleanest city in India, sir. But unfortunately we did not, you know, get the developmental funds under smart city project, sir. I just like to ask our honorable minister, is there a proposal before the government to extend the list of smart cities, or whether they are going to come up with the second list of smart cities, sir? Thank you, sir. As I had stated earlier, ಇದಕ್ಕೆ ಪ್ರತಿಕ್ರಿಯಿಸಿದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ 2015 ಜೂನ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಪ್ರಕಟಿಸಲಾಗಿದ್ದು ಇದೊಂದು ವಿಶಿಷ್ಟ ಯೋಜನೆಯಾಗಿದೆ. ಸದ್ಯಕ್ಕೆ 100 ನಗರಗಳನ್ನು ಇದಕ್ಕೆ ಸೇರ್ಪಡೆಗೊಳಿಸಲಾಗಿದ್ದು ಪ್ರತಿ ನಗರಕ್ಕೆ 5 ವರ್ಷಗಳ ಅವಧಿಗೆ 500 ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ. ಒಟ್ಟಾರೆ ಕೇಂದ್ರ ಸರ್ಕಾರ ಇದಕ್ಕಾಗಿ 48,000 ಕೋಟಿ ರೂಪಾಯಿ ನೀಡುತ್ತಿದೆ ಎಂದರು. ಸ್ಮಾರ್ಟ್ ಸಿಟಿ ಯೋಜನೆ ವಿಸ್ತರಿಸುವ ಹಾಗೂ ನಗರಗಳ ಸಂಖ್ಯೆಯನ್ನು ಹೆಚ್ಚಿಸುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದರು. ವಿಲ್ ರಿಸಲ್ಟ್ ಇನ್ ಅದರ್ ಸಿಟೀಸ್ ಫಾಲೋಯಿಂಗ್ ಸೂಟ್ ಲರ್ನಿಂಗ್ ಫ್ರಮ್ ದೋಸ್ ಎಕ್ಸಾಂಪಲ್ ಅಂಡ್ ದೇರ್ ಬೈ ಇಂಪ್ಲಿಮೆಂಟಿಂಗ್ ದಟ್ ಎಕ್ಸ್ಪೀರಿಯನ್ಸ್ ಸೈಜ್ ವಿತ್ ದಿ ಸೆಂಟಿಮೆಂಟ್ ಜಸ್ಟ್ ಎಕ್ಸ್ಪ್ರೆಸ್ ಬೈ ಮೈ ಡಿಸ್ಟಿಂಗ್ವಿಶ್ಡ್ ಕೊಲೀಗ್ ಅಂಡ್ ಆನರಬಲ್ ಮೆಂಬರ್ ಫ್ರಮ್ ಮೈಸೂರು ದಿ ಸ್ಮಾರ್ಟ್ ಸಿಟಿ program is a unique program
that has been implemented in the country for the first time. It was conceived in as soon as the Modi government took office in May 2014, and it was announced in June 2015. The idea was to use technology in order to introduce ease of living and in-